नमस्कार वीक्षकरे जगत श्रीमंत फ्रांचाइजी क्रिकेट लीग एंब बृहत् इंडियन प्रीमियर लीग टूर्नी 15ने आवृत्ति नड़यु ईपीएल हब्ब तुम्बाने जोर आगे बारिया टूर्नियल्ली हिंदे नेलकच्चिद्द चेन्नई सुपर किंग्स गेलुविन रुचि कंडरे मुंबई इंडियन्स मात्र तन्न सोलिन सरपळियन्न मुंदुवरिसिदे टूर्नी आरंभदल्ली सालु सालु गेलुवु कंडु अब्बरिसिद्द गुजरात टाइटन्स तन्न गेलुविन नागालोटवन्न मुंदुवरिसिदे बारी ईपीएल केल तंडगळिगे सिहि नीडिदरे इन्नु केल तंडगळिगे कहिय अनुभवन्न नीडिदे ईवरेगे ई बारी ईपीएल नल्लि आटगारर वैयक्तिक प्रदर्शनवन्न गणनेगे तेगेदुकोंडरे हलवु आटगाररु उत्तम प्रदर्शन नीडलागदे ನೆಲ ಕಚ್ಚಿದ್ದಾರೆ ಫ್ರಾಂಚೈಸಿಗಳು ಭರವಸೆಯಿಂದ ಖರೀದಿಸಿದ ಆಟಗಾರರು ನೀರಸ ಪ್ರದರ್ಶನ ನೀಡುತ್ತಿದ್ದಾರೆ ಹೀಗೆ ಫ್ಲಾಪ್ ಆಗಿರುವ ಕೆಲವು ಆಟಗಾರರು ಯಾರು ಅನ್ನೋದನ್ನ ನಾವು ಇವತ್ತು ತೋರಿಸ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಇನ್ನು ಗುಜರಾತ್ ಟೈಟನ್ಸ್ ತಂಡವೇನು ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ ಆದರೆ ತಂಡದ ಆರಂಭಿಕ ಆಟಗಾರ ಮ್ಯಾಥ್ಯೂ ವೇಡ್ ಮಾತ್ರ ಈವರೆಗೆ ಉತ್ತಮ ಪ್ರದರ್ಶನ ನೀಡಲಾಗದೆ ಫ್ಲಾಪ್ ಆಗಿದ್ದಾರೆ ವೇಡ್ ಬ್ಯಾಟ್ ಕೂಡ ಈವರೆಗೆ ಮಾತನಾಡಲಿಲ್ಲ ಐದು ಪಂದ್ಯಗಳನ್ನಾಡಿದ ಮ್ಯಾಥ್ಯೂ ವೇಡ್ ಕೇವಲ 58 ರನ್ಗಳನ್ನು ಮಾತ್ರ ಕಲೆ ಹಾಕಿದ್ದಾರೆ ರಾಜಸ್ಥಾನ ರಾಯಲ್ಸ್ ತಂಡ ಉತ್ತಮ ಪ್ರದರ್ಶನ ನೀಡುತ್ತಿದ್ದರೂ ತಂಡದ ನಾಯಕ ಸಂಜು ಸ್ಯಾಮ್ಸನ್ ಮಾತ್ರ ತನ್ನ ಲಯವನ್ನು ಕಂಡುಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಇವರ ಈ ಪ್ರದರ್ಶನ ರಾಜಸ್ಥಾನ ರಾಯಲ್ಸ್ ತಂಡದ ಮೇಲೂ ಪ್ರಭಾವ ಬೀರಿದೆ ಇನ್ನು ಈವರೆಗೆ ಟೂರ್ನಿಯಲ್ಲಿ 5 ಪಂದ್ಯಗಳನ್ನು ಆಡಿರುವ ಸಂಜು ಸ್ಯಾಮ್ಸನ್ 117 ರನ್ ಕಲೆ ಹಾಕಿದ್ದಾರೆ ಒಂದು ಪಂದ್ಯದಲ್ಲಿ ಅರ್ಧಶತಕ ಬಾರಿಸಿದ್ದಾರೆ ಬಿಟ್ರೆ ಸಂಜು ಹೇಳಿಕೊಳ್ಳುವ ಮಟ್ಟಿಗೆ ಪ್ರದರ್ಶನ ನೀಡುವಲ್ಲಿ ವಿಫಲರಾಗಿದ್ದಾರೆ ಮತ್ತೊರ್ವ ವಿದೇಶಿ ಆಟಗಾರ ಸೌತ್ ಆಫ್ರಿಕಾದ ವೆಂಡರ್ ಡುಸೇನ್ ಈ ಬಾರಿಯ ಟೂರ್ನಿಯಲ್ಲಿ ರಾಜಸ್ಥಾನ ರಾಯಲ್ಸ್ ಪರ ಕಣಕ್ಕಿಳಿದಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಮಿಂಚಿ ಐಪಿಎಲ್ ನಲ್ಲಿ ಸ್ಥಾನ ಪಡೆದುಕೊಂಡ ಇವರು ಎರಡು ಪಂದ್ಯಗಳಲ್ಲಿ ಕಣಕ್ಕಿಳಿಯುವ ಅವಕಾಶ ಪಡೆದುಕೊಂಡಿದ್ದರು ಆದರೆ ಆಡಿದ ಎರಡು ಪಂದ್ಯಗಳಲ್ಲಿ ಕೇವಲ 10 ರನ್ನನ್ನು ಮಾತ್ರ ಕಲೆ ಹಾಕಿದ್ದಾರೆ ಡುಸೇನ್ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ 4 ರನ್ ಮತ್ತು ಗುಜರಾತ್ ಟೈಟನ್ಸ್ ವಿರುದ್ಧ 6 ರನ್ ಗಳಿಸಿ ಫ್ಲಾಪ್ ಶೋ ನೀಡಿದ್ದಾರೆ ಇನ್ನು ಭಾರತದ ಭರವಸೆಯ ಬೌಲರ್ ಜಸ್ಪ್ರೀತ್ ಬುಮ್ರಾ ಅವರ ಹೆಸರು ಈ ಪಟ್ಟಿಯಲ್ಲಿ ನೋಡುತ್ತೇವೆ ಎಂದು ಬಹುಶಃ ಯಾವೊಬ್ಬ ಕ್ರಿಕೆಟ್ ಪ್ರೇಮಿಯೂ ಕೂಡ ಊಹಿಸಿರಲಿಕ್ಕಿಲ್ಲ ಯಾಕೆಂದ್ರೆ ಬುಮ್ರಾ ಭಾರತಕ್ಕೆ ಅದೆಷ್ಟೋ ಪಂದ್ಯವನ್ನ ಗೆಲ್ಲಿಸಿ ಕೊಟ್ಟಿದ್ದಾರೆ ಆದರೆ ಈ ಬಾರಿಯ ಟೂರ್ನಿಯಲ್ಲಿ ಮಾತ್ರ ತಮ್ಮ ತಂಡದಂತೆ ಜಸ್ಪ್ರೀತ್ ಬುಮ್ರಾ ಕೂಡ ವಿಫಲರಾಗಿದ್ದಾರೆ ಮುಂಬಯಿಯ ನಂಬಿಕಸ್ಥ ಬೌಲರ್ ಆಗಿರುವ ಬುಮ್ರಾ 6 ಪಂದ್ಯಗಳಲ್ಲಿ ಕೇವಲ 4 ವಿಕೆಟ್ ಪಡೆಯುವಲ್ಲಿ ಸಫಲರಾಗಿದ್ದಾರೆ ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮೊಹಮ್ಮದ್ ಸಿರಾಜ್ ಕಳೆದ ಸೀಸನ್ ನಲ್ಲಿ ತನ್ನ ಮಾರಕ ದಾಳಿಯಿಂದ ಆರ್ಸಿಬಿ ತಂಡಕ್ಕೆ ಅದೆಷ್ಟೋ ಪಂದ್ಯವನ್ನ ಗೆಲ್ಲಿಸಿ ಕೊಟ್ಟಿದ್ದರು ಮಾತ್ರವಲ್ಲದೆ ಟೀಮ್ ಇಂಡಿಯಾದ ಪರ ಕೂಡ ಮಿಂಚಿದ್ದರು ಇದೇ ಕಾರಣಕ್ಕೆ ಸಿರಾಜ್ ಅವರನ್ನು ಆರ್ಸಿಬಿ ರಿಟೈನ್ ಮಾಡಿಕೊಂಡಿತ್ತು ಆದರೆ ಈ ಬಾರಿಯ ಸೀಸನ್ ನಲ್ಲಿ ಸಿರಾಜ್ ಅಷ್ಟೇನು ಉತ್ತಮ ಪ್ರದರ್ಶನ ನೀಡಿಲ್ಲ ಆಡಿದ 6 ಪಂದ್ಯಗಳಲ್ಲಿ ಕೇವಲ 5 ವಿಕೆಟ್ ಪಡೆದುಕೊಂಡಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಈ ಬಾರಿಯ ಐಪಿಎಲ್ ನಲ್ಲಿ ಫ್ಲಾಪ್ ಆಗಿರುವ ಆಟಗಾರರು ಯಾರು ಯಾರು ಅಂತ ಇನ್ನುಳಿದ ಪಂದ್ಯಗಳಲ್ಲಾದರೂ ಈ ಆಟಗಾರರು ಕಮ್ಬ್ಯಾಕ್ ಆಗಿ ತಂಡದ ಗೆಲುವಿಗೆ ಕಾರಣರಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ